ಕಾಂಗ್ರೆಸ್ ನೇ ಬೇಡ ನಾವು ಜೆಡಿಎಸ್ ನೇ ಮಾಡ್ತೀವಿ ಜೆಡಿಎಸ್ ಮಾಡ್ತೀರಿ ಗೆಲ್ತದ ಪಕ್ಕ ಗೆಲ್ತೀರಾ ಪಕ್ಕ ಗೆಲ್ತೀರಿ ನೂರಕ್ಕೆ ನೂರು ಗ್ಯಾರಂಟಿ ಮುಖ್ಯಮಂತ್ರಿ ಕುಮಾರಣ್ಣ ಹಾಕ್ತಾರ ಕುಮಾರಣ್ಣ ಗ್ಯಾರಂಟಿ ಹಾಕ್ತಾರೆ ಗ್ಯಾರಂಟಿ ಹಾಕ್ತಾರೆ ಏನು ಕುಮಾರಸ್ವಾಮಿ ಮುಖ್ಯಮಂತ್ರಿ ಏನು ಒಳ್ಳೇದು ಮಾಡ್ತಾರೆ 20% ರೈತರ ಸಾಲ ಮನ್ನಾ ಮಾಡ್ರಿ ಯಾರು ಮನ್ನಾ ಮಾಡ್ರಿ ಎಷ್ಟು ವರ್ಷ ಆಯ್ತು ಸಿದ್ದರಾಮಯ್ಯ ಮನ್ನಾ ಮಾಡ್ರಿ ರೈತ ಸಾಲ ಯಾರು ಮನ್ನಾ ಮಾಡ್ರಿ ಹೇಳ್ರಿ ನೀವು ಕುಮಾರಸ್ವಾಮಿ 20% ರೈತ ಸಾಲ ಮನ್ನಾ ಮಾಡ್ಯಾನ ಇವ್ರು ಯಾರು ಮಾಡಿಲ್ಲ 5 ದಿವಸ 6 ತಿಂಗಳ ಕುಮಾರಸ್ವಾಮಿ ಅವರು ಇದ್ದರೆ 20% ರೈತ ಸಾಲ ಮನ್ನಾ ಮಾಡ್ಯಾನ ಇಲ್ಲಿ ಮೊದಲು ಯಾರು ನಮ್ಮ ಏನು ಕಿವಿಗೆ ಹಾಕಿ ಅಂತ ಸರ್ ಈಗ ನಾವು ಜೆಡಿಎಸ್ ನಮ್ಮ ಶಾಣಗೌಡ ಅಣ್ಣವರು ಬಂದ ಮೇಗ ಎಲ್ಲ ಬೋರಿಂಗ್ ಅವು ಎಲ್ಲ ಮಾಡ್ಯಾರ ಸರ್ ಬಡವರಿಗೆ ಸಹಾಯ ಮಾಡ್ರ ಬರ್ತಾರೆ ನಮ್ಮ ಶಾಣಗೌಡ ಅವರು ಬರ್ತಾರೆ ಈಗ ಆಲ್ರೆಡಿ ಅವ್ರ ತಂದೆಗ ಅಧಿಕಾರ ಕೊಟ್ಟಿದಾರಲ್ಲ ಜನ ಕೆಲಸ ಮಾಡ್ತಾರೆ ಮಗನಿಗೆ ಕೊಳ್ಳಕತ್ತೀವ್ರಿ ಸರ್ ನಮ್ಮ ಎಲ್ಲ ನಮ್ಮ ಹೆಣ್ಮಕ್ಕಳ ಗುರುಮಠಕಲ್ ಮತಕ್ಷೇತ್ರದಲ್ಲಿ ನಮ್ಮ ಶಾಣಗೌಡನ ಆಯ್ಕೆ ಮಾಡಿ ನಾವೇ ನಿಂತಿರ್ತೀವಿ ಕಷ್ಟ ಸಮಯದಲ್ಲಿ ಏನ್ ಸ್ಪಂದಿಸ್ತಾರ ಕೈಗ್ ಸಿಗ್ತಾರ ಶಾಸಕರು ಬಿಜಿನಾ ಏನು ಎಲ್ಲರೂ ಸಿಗ್ತಾರ ಸಣ್ಣ ಹುಡುಗರು ಬರಲ್ಲ ಫೋನ್ ಮಾಡಿದ್ರನ್ನ ಇಲ್ಲಿ ಇರ್ತೇನೆ ಅಂತ ಸಿಗ್ತಾರ ಅವ್ರು ಮೊದಲು ಯಾರು ನಮ್ಮ ಕಿವಿಗಾಕಿ ಅಂತಲ್ರಿ ಈಗ ನಮ್ಮ ಶಾಣಗೌಡ ಕಿವಿಗಾಕಿ ಅಂತ ಈಗ ಮನೆ ಬಡವರಿಗೆ ಒಳ್ಳೇದ್ ಮಾಡಿಲ್ಲ ನಮ್ಮ ಶಾಣಗೌಡ ಸಣ್ಣ ಮಕ್ಕಳು ಆದ್ರನ್ನ ಆಫೀಸ್ದಾಗ ಇರ್ತೀನಿ ಬಾರ ಅಂತೇಳಿ ಫೋನ್ ಮಾಡ್ತಾನ ಈಗ ವಾದವ್ರಿಗೆ ಏನು ಪರಿಹಾರ ಇದೆ ಪರಿಹಾರ ಕಳಿಸ್ಕೊಳ್ತಾನ ಒಂದು ರೂಪಾಯಿ ಭಾಗದಾಗ 8 ಭಾಗದನ್ನ ಮಾಡ್ತಾನ ಎಡದಿದ್ರೆ ನಮ್ಮ ಜೆಡಿಎಸ್ ಮಾಡ್ತೀವಿ ನಾವು ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಸರ್ ಇಲ್ಲಿ ಜೆಡಿಎಸ್ ಕಾರ್ಯಕರ್ತರು ಇವರು ಸರ್ ನಾವು ಇಲ್ಲಿ ಮೊದಲು ಯಾರು ನಮ್ಮ ಏನು ಕಿವಿಗೆ ಹಾಕಿ ಅಂತ ಸರ್ ಈಗ ನಾವು ಜೆಡಿಎಸ್ ನಮ್ಮ ಶಾಣಗೌಡ ಅಣ್ಣವರು ಬಂದ ಮ್ಯಾಗ ಎಲ್ಲ ಬೋರಿಂಗ್ ಅವು ಎಲ್ಲ ಮಾಡ್ಯಾರ ಸರ್ ಬಡವ್ರಿಗೆ ಸಹಾಯ ಮಾಡ್ರ ಏನೋ ಲೋನ್ ಇರ್ಲಾರ್ದ್ರೆ ಲೋನ್ ಮಾಡ್ರ ಮನೆ ಜೆಡಿಎಸ್ ಪಕ್ಷ ಇನ್ನೊಂದ್ಸರಿ ಅಧಿಕಾರಕ್ಕೆ ಬರುತ್ತೆ ಅಂತ ನಿಮ್ಗೆ ಅನ್ಸುತ್ತೆ ಬರ್ತದ್ರಿ ಶಾಣಣ್ಣ ಅವ್ರು ಬರ್ತಾರೆ ನಮ್ಮ ಶಾಣಗೌಡ ಅವ್ರು ಬರ್ತಾರೆ ಈಗ ಆಲ್ರೆಡಿ ಅವ್ರ ತಂದೆಗೆ ಅಧಿಕಾರ ಕೊಟ್ಟಿದಾರಲ್ಲ ಜನ ಕೆಲಸ ಮಾಡ್ತಾರೆ ಮಗನಿಗೆ ಕೊಳ್ಳಕತ್ತೀವ್ರಿ ಸರ್ ಎಲ್ಲ ಜನ ಮಂದಿ ಕೊಡಕ ಆಯ್ಕೆ ಮಾಡಿವಿ ಸರ್ ನಮ್ಮ ಎಲ್ಲ ನಮ್ಮ ಹೆಣ್ಮಕ್ಕಳ ಗುರುಮಠಕಲ್ ಮತಕ್ಷೇತ್ರದಲ್ಲಿ ನಮ್ಮ ಶಾಣಗೌಡನ ಆಯ್ಕೆ ಮಾಡಿ ನಾವೇ ನಿಂತಿರ್ತೀವಿ ಕಷ್ಟ ಸಮಯದಲ್ಲಿ ಏನ್ ಸ್ಪಂದಿಸ್ತಾರ ಕೈಗ್ ಸಿಗ್ತಾರ ಶಾಸಕರು ಬಿಜಿನಾ ಏನು ಎಲ್ಲರೂ ಸಿಗ್ತಾರ್ರಿ ಸಣ್ಣ ಹುಡುಗರು ಬರಲ್ಲ ಫೋನ್ ಮಾಡಿದ್ರನ್ನ ಇಲ್ಲಿ ಇರ್ತೇನೆ ಅಂತ ಸಿಗ್ತಾರೆ ಅವ್ರು ಮೊದಲು ಯಾರು ನಮ್ಮ ಕಿವಿಗಾಕಿ ಅಂತಲ್ರಿ ಈಗ ನಮ್ಮ ಶಾಣಗೌಡ ಕಿವಿಗಾಕಿ ಅಂತ ಏನ್ ಕಾಂಗ್ರೆಸ್ ನವ್ರು ಹೇಳ್ತಾರಲ್ಲ ಇಲ್ಲ ಕಾಂಗ್ರೆಸ್ ನ ಗೆಲ್ಲಿಸ್ತೀವಿ ಕಾಂಗ್ರೆಸ್ ಬಾವುಟ ಆರಿಸ್ತೀವಿ ಇಲ್ರಿ ನಮ್ಗೆ ಯಾವಾಗ ಮೊದಲೇನ್ ಕಾಂಗ್ರೆಸ್ ದರ್ ಕಿವಿಗಾಕಿ ಅಂದಲ್ಲ ಬಿಜೆಪಿ ದರ್ ಕಿವಿಗಾಕಿ ಅಂದಲ್ಲ ನಮ್ ಈಗ ಶಾಣಗೌಡ ಅವ್ರು ಕಿವಿಗಾಕಿ ಅಂದ್ರೆ ನಮ್ಗೆ ಕಾಂಗ್ರೆಸ್ ದವ್ರು ಏನ್ ಮಾಡ್ಯಾರ ಮನೆ ಆಗಿಲ್ಲ ಏನಾಗಿಲ್ಲ ಆದ್ರೆ ಕೆಲವು ದೊಡ್ಡ ದೊಡ್ಡ ಕೆಲಸ ಮಾಡ್ರ ಬಾಬುರಾವ್ ಸರ್ ಇಲ್ಲ ಅಂತಿಲ್ಲ ಮಾಡ್ರ ಇವ್ ಮನೆ ಬಡವರಿಗೆ ಒಳ್ಳೇದ್ ಮಾಡಿಲ್ಲ ನಮ್ಮ ಶಾಣಗೌಡ ಸಣ್ಣ ಮಕ್ಕಳು ಆದ್ರನ್ನ ಆಫೀಸ್ದಾಗ ಇರ್ತೀನಿ ಬಾರ ಅಂತೇಳಿ ಫೋನ್ ಮಾಡ್ತಾನ ಈ ವಾದವ್ರಿಗೆ ಏನು ಪರಿಹಾರ ಇದೆ ಪರಿಹಾರ ಕಳಿಸ್ಕೊಡ್ತಾನ ಒಂದ್ ರೂಪಾಯಿ ಭಾಗದಾಗ 8 ಭಾಗದನ್ನ ಮಾಡ್ತಾನ ನಮ್ ಗೌಡ್ರು ಎಡದಿದ್ರೆ ನಮ್ಮ ಜೆಡಿಎಸ್ ಮಾಡ್ತೀವಿ ನಾವು ನಮ್ಮ ಗುರುಮಠಕಲ್ ಮತಕ್ಷೇತ್ರ ಅಲ್ಲ ನಮ್ಮನ್ನ ಗೆಲ್ಸಿ ನಾವು ಕೂಡ ಇಷ್ಟೇ ಕೆಲಸ ಮಾಡ್ತೀವಿ ಅಂತವ್ರಲ್ಲ ಕಾಂಗ್ರೆಸ್ನವರು ಅವ್ರವ್ರು ಐತಿಕ್ರಿ ನಾವೇನಲ್ಲ ನಾವು ನಮ್ಮ ನಮ್ಮ ಕ್ಷೇತ್ರದಾಗ ಗುರುಮಿಟ್ಕಲ್ ಕ್ಷೇತ್ರದಾಗ ನಾವು ಜೆಡಿಎಸ್ ಇವ್ರಿ ನಾವು ಜೆಡಿಎಸ್ ಮಾಡ್ತೀವ್ರಿ ಇನ್ನು ಬಿಜೆಪಿ ಇಂದ ಕೂಡ ಇಲ್ಲ ಸರ್ ಬಿಜೆಪಿ ಜನ ಬಯಸ್ತಾವ್ರೆ ಬಿಜೆಪಿ ಬಾವುಟ ಆರಿಸ್ತೀವಿ ಬಿಜೆಪಿ ಗೆಲ್ಸ್ತೀವಿ ಅಂತಾರಲ್ಲ ಬಿಜೆಪಿ ಆರಿಸ್ತಾ ಅಂತಾರೆ ನಮ್ಮ ಬಾಬುರಾವ್ ಚಿಂತನ್ ಸರ್ ಒಂದ್ಸಲ ಬಿಜೆಪಿ ಬರ್ತಾರ್ರಿ ಒಂದ್ಸಲ ಕಾಂಗ್ರೆಸ್ ಬರ್ತಾರೆ ನಮ್ಗೆ ವಿಶ್ವಾಸ ಇಲ್ರಿ ನಾವು ನಾಳೆ ಟಿಕೆಟ್ ಕೊಡ ಮುಂದೆ ಮತ್ತೆ ಬಿಜೆಪಿ ಹೋದ್ರೆ ಮತ್ತೆ ನಾವು ಕಾಂಗ್ರೆಸ್ ಆರಿಸ್ತು ಅಂತ ನಾವು ಏನು ಗ್ಯಾರಂಟಿ ಅದಕ್ಕೆ ನಮ್ಗೆ ಬಿಜೆಪಿನೇ ಬೇಡ ಕಾಂಗ್ರೆಸ್ ನೇ ಬೇಡ ನಾವು ಜೆಡಿಎಸ್ ನೇ ಮಾಡ್ತೀವಿ ಓಕೆ ಮುಖ್ಯಮಂತ್ರಿ ಕುಮಾರಣ್ಣ ಹಾಕ್ತಾರ ಕುಮಾರಣ್ಣ ಗ್ಯಾರಂಟಿ ಹಾಕ್ತಾರೆ ಗ್ಯಾರಂಟಿ ಹಾಕ್ತಾರೆ ಏನು ಕುಮಾರಸ್ವಾಮಿ ಅವ್ರು ಮುಖ್ಯಮಂತ್ರಿ ಏನು ಒಳ್ಳೇದು ಮಾಡ್ತಾರೆ 20% ರೈತರ ಸಾಲ ಮನ್ನಾ ಮಾಡ್ರಿ ಯಾರು ಬೊಂಬಾಯಿ ಬಸವರಾಜ್ ಅವ್ರು ಯಾರು ಮನ್ನಾ ಮಾಡ್ರಿ ಎಷ್ಟು ವರ್ಷ ಆಯ್ತು ಸಿದ್ದರಾಮಯ್ಯ ಮನ್ನಾ ಮಾಡ್ರಿ ರೈತ ಸಾಲ ಯಾರು ಮನ್ನಾ ಮಾಡ್ರಿ ಹೇಳ್ರಿ ನೀವು ಕುಮಾರಸ್ವಾಮಿ 20% ರೈತ ಸಾಲ ಮನ್ನಾ ಮಾಡ್ಯಾನ ಇವ್ರು ಯಾರು ಮಾಡಿಲ್ಲ 5 ದಿವಸ 6 ತಿಂಗಳ ಕುಮಾರಸ್ವಾಮಿ ಅವರು ಇದ್ರೆ 20% ರೈತರ ಸಹ ಮನ್ನಾ ಮಾಡ್ಯಾನ ಇವತ್ತು ಪಂಚರತ್ನಗೆ ಕುಮಾರಸ್ವಾಮಿ ಅವ್ರು ಬರ್ತಾವ್ರೆ ಏನನ್ಸುತ್ತೆ ಇವತ್ತು ಪಂಚರತ್ನದಲ್ಲಿ ಯಾತ್ರೆ ಮಾಡಕತ್ತೀವಿ ನಾವು ಎರಗಲ್ ಗ್ರಾಮಕ್ಕೆ ಹೋಗ್ಲಕತ್ತೀವಿ 4 ಗಂಟೆಗೆ ನಾವು ಎಲ್ಲ ಅತಿಕುಣಿ ಗ್ರಾಮದವರು ಮತ್ತೆ ಏನಿಲ್ಲರಿ ಸರ್ ನಾವು ಏನಾದ್ರೆ ಜೆಡಿಎಸ್ ಮಾಡ್ತೀವ್ರಿ ಜೆಡಿಎಸ್ ರೀ ಓಕೆ ನೂರಕ್ಕೆ ನೂರು ಗೆಲ್ತದೆ ಪಕ್ಕ ಗೆಲ್ಸ್ತೀರಾ ಪಕ್ಕ ಗೆಲ್ಸ್ತೀವ್ರಿ ನೂರಕ್ಕೆ ನೂರು ಗ್ಯಾರಂಟಿ ಸರ್ ನಮಸ್ತೆ ಹೇಗಿದ್ದೀರಿ ಎಲ್ಲ ಆರಾಮಿವ್ ನೋಡ್ರಿ ಬಿಸಿಲು ಜಾಸ್ತಿ ಐತೆ ಅಂತ ನಮಗೆ ಅನಿಸ್ತೈತಿ ನಿಮಗೆ ಅನಿಸ್ತೈತ್ರಿ ಏ ಬಿಸಿಲು ಜಾಸ್ತಿ ರೀ ಕಡೆ ಗುಲ್ಬರ್ಗ ಯಾದ್ದೀರ ಈ ಕ್ಷೇತ್ರದಲ್ಲಿ ಯಾವ್ಯಾವ ಪಕ್ಷಕ್ಕೆ ಫೈಟ್ ಅಂತ ಹೇಳೋದು ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಬಿಜೆಪಿ ಇಲ್ಲ ಇಲ್ಲ ಇನ್ನು ಬಿಜೆಪಿ ನಾವು ಇದನ್ನ ಬಿಜೆಪಿ ಭದ್ರಕೋಟೆ ಮಾಡ್ತೀವಿ ಇನ್ಮೇಲೆ ಅಂತಾರಲ್ಲ ಇಲ್ಲ ಆಗೋದಿಲ್ಲ ಎಂದೂ ಆಗಿಲ್ಲ ಅಲ್ಲಿ ಜೆಡಿಎಸ್ ಒಂದೇ ಬಂದದ ಈ ಸಲ ಅಷ್ಟೇ